ಹಾಯ್, ವೆಲ್ಕಮ್ ಬ್ಯಾಕ್ ಟು ಫುಡ್ ಸ್ಟೋರಿ ವಿತ್ ಜೆ ಪಿ. ಇವತ್ತು ನಮಗೆ ಕೈಮಾ ವಡಾ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಅರ್ಧ ಕೆ ಜಿ ಕೈಮಾ, ಪುದೀನ, ಸ್ವಲ್ಪ ಅರಶಿನ, ಸ್ವಲ್ಪ ಚಿಲ್ಲಿ ಪೌಡರ್, ಎರಡು ಈರುಳ್ಳಿ, ಮತ್ತು ಕಡಲೆಬೇಳೆ, ಜೀರಿಗೆ, ಸೋಂಪು, ನಾಲ್ಕು ಹಸಿಮೆಣಸಿನ್ಕಾಯಿ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇಟ್ಕೊಬೇಕು. ನಾನು ಇವಾಗ ಕಡಲೆಬೇಳೆ ಮತ್ತು ಸೋಂಪು, ಜೀರಿಗೆ, ಹಸಿಮೆಣಸಿನ್ಕಾಯಿ ನೆನೆಸಿಟ್ಕೊಂಡಿರೋದನ್ನ ಹಾಕ್ಕೊತಾ ಇದ್ದೀನಿ ಮಿಕ್ಸಿಗೆ. ಸೊ ಇಷ್ಟನ್ನು ಫಸ್ಟು ಒಂದು ಸ್ವಲ್ಪ ರುಬ್ಕೊಳ್ಳೋಣ. ಸೊ ಈ ರೀತಿ ಅದಕ್ಕೆ ರುಬ್ಕೊಂಡಿದ್ದೀನಿ, ಕೈಮಾ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಇದನ್ನು ಒಂದು ರೌಂಡ್ ರುಬ್ಕೊಳ್ಳೋಣ. ಈಗ ನೋಡಿ, ಮಿಕ್ಸಿಗೆ ಹಾಕಿ ಈ ರೀತಿ ಅದಕ್ಕೆ ರುಬ್ಕೊಂಡಿದ್ದೀನಿ. ಈಗ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಅರಶಿನ ಪುಡಿ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಪುದೀನ, ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಸೊ ಇದು ಆಪ್ಷನಲ್ಲು, ಬೇಕಾದ್ರೆ ಹಾಕೊಬೋದು, ಇಲ್ಲ ಪರವಾಗಿಲ್ಲ. ಸೊ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಈರುಳ್ಳಿ, ಪುದೀನ ಮತ್ತು ಅರಶಿನ, ಚಿಲ್ಲಿ ಪೌಡರ್ ಎಲ್ಲ ಹಾಕಿದೀವಲ್ಲ, ಅದನ್ನೆಲ್ಲ ಅಂತ ಇದ್ದೀನಿ. ಸೊ ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಸೊ ಈ ಥರ ವಡಾ ಥರ ಶೇಪಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎಣ್ಣೆ ಇಟ್ಕೊಂಡು ಎಣ್ಣೆ ಕಾಯ್ದಿದೆ, ಈಗ ಬಿಡ್ತಾ ಇದ್ದೀನಿ ಅದನ್ನು. ಸೊ ಎಲ್ಲ ವಡೆ ಬಿಟ್ಟಿದ್ದೀನಿ. ಸೊ ಬಿಟ್ಟು ಒಂದು ನಿಮಿಷ ಅಥವಾ ಒಂದೂವರೆ ನಿಮಿಷ ಆದಮೇಲೆ ಅದನ್ನು ಟರ್ನ್ ಮಾಡ್ಕೊಳ್ಳಿ. ಈಗ ಒಂದೊಂದೇ ಟರ್ನ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ವಡೆ ಬೆಂದಿದೆ, ಎತ್ಕೊತಾ ಇದ್ದೀನಿ. ಸೊ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಕೀಮಾ ವಡಾ.